ಬಂಧುಗಳೇ ನಮಸ್ಕಾರ. ಕನ್ನಡದ ನೆಲದಲ್ಲಿ ಕನ್ನಡದ ಮಣ್ಣಿನಲ್ಲಿ ಪ್ರತಿಭೆಗಳಿಗಂತೂ ಕೊರತೆ ಇಲ್ಲವೇ ಇಲ್ಲ. ಅದ್ಭುತವಾದಂತ ಪ್ರತಿಭೆಗಳು ಕನ್ನಡ ನೆಲದಲ್ಲಿದ್ದಾರೆ. ಆದರೆ ಅವಕಾಶಗಳು ಅವರಿಗೆ ನಿಜವಾಗ್ಲೂ ಸಿಗ್ತಾ ಇದೆಯಾ ಅಂತ ಪ್ರಶ್ನೆ ಬಂದಾಗ ಇಲ್ಲ ಎನ್ನುವಂತ ಉತ್ತರವೇ ಬರುತ್ತೆ. ಸಾಕಷ್ಟು ಪ್ರತಿಭೆಗಳು ಅವಕಾಶ ಸಿಗದೆ ಬೇರೆ ಬೇರೆ ಭಾಷೆಗಳಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ, ಅಥವಾ ಅವಕಾಶಗಳು ಸಿಗದೆ ಪರಿತಪಿಸುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ರೀತಿಯಾಗಿ ಪ್ರತಿಭೆ ಇದ್ದರೂ ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅವಕಾಶ ಇಲ್ಲದೆ ಇರುವಂತಹ ಗಾಯಕ ಅಂದ್ರೆ ಅದು ರಘು ದೀಕ್ಷಿತ್. ಬರೀ ಗಾಯಕ ಅಂದ್ರೆ ತಪ್ಪಾಗತ್ತೆ, ಸಿಂಗರ್ ಪ್ಲಸ್ ಕಂಪೋಸರ್ ಎಲ್ಲವೂ ಕೂಡ ಆಗಿರುವಂತಹ ಅದ್ಭುತ ಪ್ರತಿಭೆ ಆಗಿರುವಂತಹ ರಘು ದೀಕ್ಷಿತ್. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಸ್ವತಃ ರಘು ದೀಕ್ಷಿತ್ ಅವರೇ ಸಾಕಷ್ಟು ವೇದಿಕೆಗಳಲ್ಲಿ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ, ನನಗೆ ನಾನು ನಿರೀಕ್ಷೆ ಮಾಡಿದಷ್ಟು ಅವಕಾಶಗಳು ಸಿಗ್ತಾ ಇಲ್ಲ. ಅದೆಷ್ಟೋ ವರ್ಷಗಳ ಕಾಲ, ಅದೆಷ್ಟೋ ದಿನಗಳ ಕಾಲ ಕೆಲಸ ಇಲ್ಲದೆ ನಾನು ಸುಮ್ಮನೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಎನ್ನುವಂಥ ಮಾತನ್ನ ರಘು ದೀಕ್ಷಿತ್ ಅವರು ಹೇಳ್ಕೊಳ್ತಾ ಇರ್ತಾರೆ. ಅವರು ಸ್ವಂತ ಒಂದು ಬ್ಯಾಂಡ್ ಅನ್ನು ಕಟ್ಕೊಂಡು ಇಡೀ ದೇಶಾದ್ಯಂತ ಅಥವಾ ಇಡೀ ಜಗತ್ತಿನಾದ್ಯಂತ ತಿರುಗಾಡಲಿಲ್ಲ ಅಂತ ಆಗಿದ್ರೆ ಅವರಿಗೆ ಸಿನಿಮಾಗಳಲ್ಲಂತೂ ಅವಕಾಶಗಳು ಇರ್ತಾನೆ ಇರಲಿಲ್ಲ ಅಂತ ಕಾಣುತ್ತೆ. ಹಾಗಾದ್ರೆ ರಘು ದೀಕ್ಷಿತ್ ಅವರಿಗೆ ಯಾಕೆ ಹೀಗಾಗ್ತಿದೆ, ರಘು ದೀಕ್ಷಿತ್ ಅವರ ಸಾಧನೆ ಏನು, ಅವರ ವೈಯಕ್ತಿಕ ಬದುಕಿನಲ್ಲಿ ಏನೆಲ್ಲ ಆಗಿದೆ, ಅದೆಲ್ಲವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ರಘು ದೀಕ್ಷಿತ್ ಹೆಸರನ್ನ ಕನ್ನಡದಲ್ಲಿ ಕೇಳದೆ ಇರುವಂಥವರೇ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಘು ದೀಕ್ಷಿತ್ ಸಾಕಷ್ಟು ಹಾಡುಗಳ ಮೂಲಕ ಪ್ರಸಿದ್ಧಿ ಪಡೆದಿದ್ರು ಕೂಡ ನಮ್ಗೆ ಈಗಲೂ ಕೂಡ ಸೈಕೋ ಸಿನಿಮಾದ ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಸಾಂಗ್ಗೆ ನೆನಪಾಗುತ್ತೆ. ಆ ಹಾಡಿನ ಮೂಲಕವೇ ಇಡೀ ಕರ್ನಾಟಕದ ಮನ ಗೆದ್ದಂಥವರು ರಘು ದೀಕ್ಷಿತ್ ಅವರು. ರಘು ದೀಕ್ಷಿತ್ ಅವರ ಆರಂಭದ ದಿನಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ರಘು ದೀಕ್ಷಿತ್ ಹುಟ್ಟಿದ್ದು ಮೈಸೂರಿನಲ್ಲಿ 1974. ಆ ಪ್ರಕಾರ ಅವರ ವಯಸ್ಸು 47 ಆಸುಪಾಸು. ರಘು ದೀಕ್ಷಿತ್ ಆರಂಭದಲ್ಲಿ ಡ್ಯಾನ್ಸನ್ನು ಕಲಿತಿರ್ತಾರೆ, ಭರತನಾಟ್ಯವನ್ನು ಕಲಿತಿರ್ತಾರೆ. ಆ ಭರತನಾಟ್ಯದ ಜೊತೆ ಜೊತೆಗೆ ಮ್ಯೂಸಿಕ್ ಕಡೆಗೂ ಕೂಡ ಅವರಿಗೆ ಆಸಕ್ತಿ ಇರುತ್ತೆ. ಆನಂತರ ಕಂಪ್ಲೀಟ್ ಆಗಿ ಅವರು ಮ್ಯೂಸಿಕ್ ಕಡೆಗೆ ಒಲವನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ನಂತರ ಅವರು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ, MNC ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಒಲ್ಲದ ಮನಸ್ಸಿನಿಂದಲೇ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಸ್ವಲ್ಪ ದಿನ ಆದ ನಂತರ ಆ ಕೆಲಸವನ್ನು ಬಿಟ್ಟು ಅವರು ಸಂಪೂರ್ಣವಾಗಿ ಮ್ಯೂಸಿಕ್ ಕಡೆಗೆ ಗಮನವನ್ನು ಹರಿಸ್ತಾರೆ. ಆದರೆ ಆರಂಭದಲ್ಲಿ ಅಂದ್ಕೊಂಡಷ್ಟರ ಮಟ್ಟಿಗೆ ಅವರಿಗೆ ಅವಕಾಶ ಸಿಗಲಿಲ್ಲ, ಕರ್ನಾಟಕದಲ್ಲೂ ಕೂಡ ಅವಕಾಶ ಸಿಗಲಿಲ್ಲ. ಹೀಗಾಗಿ ಅವರು ಬೇರೆ ಬೇರೆ ಕಡೆಗೆ ಪ್ರಯಾಣವನ್ನು ಬೆಳೆಸುವಂಥ ಪರಿಸ್ಥಿತಿ ಎದುರಾಯಿತು. ಆರಂಭದ ದಿನಗಳ ಬಗ್ಗೆ ಸಾಕಷ್ಟು ವೇದಿಕೆಗಳಲ್ಲಿ ಅವರು ಹಂಚಿಕೊಂಡಿದ್ದಾರೆ, ಏನೆಲ್ಲ ಕಷ್ಟಪಟ್ಟೆ, ಒಂದು ಆಲ್ಬಮ್ ಮಾಡೋದಕ್ಕೆ ನಾನು ಯಾವ ರೀತಿಯಾಗಿ ಒದ್ದಾಡದೆ ಯಾರನ್ನು ಗುರುತಿಸಿದ್ರು ಅಂತ ಹೇಳಿ. ಮುಂಬೈಗೆ ಹೋಗ್ತಾರೆ, ಅಲ್ಲೂ ಕೂಡ ಸಾಕಷ್ಟು ಅವಮಾನಗಳನ್ನು ಅವರು ಎದುರಿಸ್ತಾರೆ. ಆ ಅವಮಾನಗಳೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಒಂದಷ್ಟು ಜನರ ಬೆಂಬಲದೊಂದಿಗೆ, ಪ್ರೋತ್ಸಾಹದೊಂದಿಗೆ ಒಂದು ಆಲ್ಬಮ್ ಅನ್ನು ಹೊರತರ್ತಾರೆ. ಅವರು ಆರಂಭದಲ್ಲೇ ತಂದಂಥ ಆಲ್ಬಮ್ಗಳಲ್ಲೂ ಕೂಡ ನಿಧಾನಕ್ಕೆ ಹಿಟ್ ಆಗೋದಕ್ಕೆ ಶುರುವಾಗುತ್ತೆ. ರಘು ದೀಕ್ಷಿತ್ ಹೆಸರು ನಿಧಾನಕ್ಕೆ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗುತ್ತೆ. ಆಲ್ಬಮ್ಗಳು ಹಿಟ್ಟಾಗುವಂಥ ಸಂದರ್ಭದಲ್ಲಿಯೇ ರಘು ದೀಕ್ಷಿತ್ ಅವರಿಗೆ ಹೊಳೆದಿದ್ದು ಈ ಬ್ಯಾಂಡ್ ಒಂದು ಸಂಗೀತದ ಟೀಮನ್ನು ಕಟ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಕಡೆಗಳಲ್ಲೂ ಕೂಡ ಪ್ರದರ್ಶನವನ್ನು ಕೊಡಬೇಕು ಅಂಥೇಳಿ ಅದೇ ಪ್ರಕಾರವಾಗಿ ಆರಂಭಿಸ್ತಾರೆ. ಅಲ್ಲಿ ರಘು ದೀಕ್ಷಿತ್ ಅವರನ್ನ ಜನ ಗುರುತಿಡಿಯೋದಕ್ಕೆ ಶುರು ಮಾಡಿದ್ದು ಅವರ ಯುನಿಕ್ ಸ್ಟೈಲ್ನಿಂದ. ನೀವೆಲ್ಲರೂ ಕೂಡ ಗಮನಿಸಿದ್ರೆ ವೇದಿಕೆಗಳಲ್ಲಿ ಅವರು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ, ಮಾಮೂಲಿಯಾಗಿ ಬೇರೆಯವರು ಇರ್ತಾರಲ್ಲ ಆ ರೀತಿಯಾದಂಥ ಡ್ರೆಸ್ಸನ್ನು ಹಾಕೋದಿಲ್ಲ. ಆ ಡ್ರೆಸ್ಸನ್ನು ಹಾಕೋದಕ್ಕೆ ಅವರಿಗೆ ಸೂಚಿಸಿದ್ದು ಅಥವಾ ಐಡಿಯಾವನ್ನು ಕೊಟ್ಟಿದ್ದು ಅವರ ಪತ್ನಿ ಆಗಿರುವಂಥ ಮಯೂರಿ ಉಪಾಧ್ಯಾಯ, ಸಾರಿ ಈಗ ಮಾಜಿ ಪತ್ನಿ ಆಗಿರುವಂಥ ಮಯೂರಿ ಉಪಾಧ್ಯಾಯ ಅವರಿಗೆ ಅಂಥದ್ದೊಂದು ಐಡಿಯಾವನ್ನು ಕೊಡ್ತಾರೆ. ಆ ಯುನಿಕ್ ಸ್ಟೈಲ್ ಕ್ಲಿಕ್ ಆಗುತ್ತೆ, ಎಲ್ಲ ಕಡೆಗಳಲ್ಲೂ ಕೂಡ ರಘು ದೀಕ್ಷಿತ್ ಅವರನ್ನು ಗುರುತಿಸೋದಕ್ಕೆ ಜನ ಶುರು ಮಾಡ್ತಾರೆ. ಅವರ ಪ್ರಸಿದ್ಧ ಹಾಡುಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಮೈಸೂರ್ ಸೆ ಆಯಿ ಆಗಿರ್ಬೋದು, ಗುಡುಗುಡಿಯ ಸೇದಿ ನೋಡು, ಸೋರುತಿ ಹುದು, ಮನೆಯ ಮಾಳಿಗೆ, ಶಿಶುನಾಳ ಶರೀಫರ ಬಹುತೇಕ ಹಾಡುಗಳನ್ನು ಅದ್ಭುತ ರೀತಿಯಲ್ಲಿ ಜನರ ಮುಂದಿಡುವಂಥ ಕೆಲಸವನ್ನು ರಘು ದೀಕ್ಷಿತ್ ಅವರು ಮಾಡ್ತಾ ಇದ್ದಾರೆ. ಈಗಲೂ ಅದೆಷ್ಟೋ ಜನ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಲಾಂಗ್ ಡ್ರೈವ್ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಕಾರ್ನಲ್ಲೋ ಅಥವಾ ಬಸ್ನಲ್ಲಿ ಹೋಗುವಾಗ ಕೇಳ್ತಾ ಹೋಗೋದು ಅದು ರಘು ದೀಕ್ಷಿತ್ ಅವರ ಹಾಡನ್ನು. ಅಷ್ಟರ ಮಟ್ಟಿಗೆ ರಘು ದೀಕ್ಷಿತ್ ಅವರಿಗೆ ದೊಡ್ಡ ಅಭಿಮಾನಿ ವರ್ಗ, ಅಭಿಮಾನಿ ಬಳಗ ಇದೆ. ಜೊತೆಗೆ ಅವರು ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದಾಗ ಬಹುದೊಡ್ಡ ಸಂಖ್ಯೆಯಲ್ಲಿ ಸಂಗೀತ ಪ್ರಿಯರು ಅಲ್ಲಿ ಸೇರ್ತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಸ್ಟೇಜ್ ಶೋಗಳಿಗೆ ಈಗಲೂ ಕೂಡ ಅವರಿಗೆ ಡಿಮ್ಯಾಂಡ್ ಇದೆ. ಈಗಲೂ ಕೂಡ ದೇಶ ವಿದೇಶಗಳಲ್ಲಿ ಕನ್ನಡದ ಕಂಪನ್ನು ಹರಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಕೇವಲ ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವರು ಹಾಡನ್ನು ಮಾಡಿ ಜನರ ಮುಂದಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ತಂಡದಲ್ಲಿ ಸಾಕಷ್ಟು ಅದ್ಭುತವಾದಂಥ ಪ್ರತಿಭೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆರಂಭದಲ್ಲಿ ರಘು ದೀಕ್ಷಿತ್ ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಪಡೆದಿದ್ರೂ ಕೂಡ ಕನ್ನಡಿಗರಿಗೆ ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಅವರು ಪರಿಚಿತರಾಗಿರಲಿಲ್ಲ. ಕರ್ನಾಟಕದವರೇ ಆದರೂ ಕೂಡ ಕನ್ನಡಿಗರು ಗುರುತಿಡಿಯುವಂಥ ಕೆಲಸ ಆಗಿರಲಿಲ್ಲ. ಆದರೆ ಯಾವಾಗ ಕನ್ನಡಿಗರು ಅವರನ್ನ ಗುರುತಿಡಿಯೋದಕ್ಕೆ ಶುರು ಮಾಡಿದ್ರು ಅಂದರೆ 2008 ಬಂದಂಥ ಸೈಕೋ ಸಿನಿಮಾ ಮೂಲಕ. ಪ್ರಪ್ರಥಮ ಬಾರಿಗೆ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದು
ಸೈಕೋ ಸಿನಿಮಾ ಮೂಲಕ, ಅಥವಾ ಕನ್ನಡದಲ್ಲಿ ಹಾಡು ಹೇಳಿದ್ದು ಅದು ಕೂಡ ಸಿನಿಮಾಗೆ ಹಾಡು ಹೇಳಿದ್ದು ಸೈಕೋ ಸಿನಿಮಾ ಮೂಲಕ. ಸೈಕೋ ಸಿನಿಮಾದ ಬೇರೆ ಬೇರೆ ಹಾಡುಗಳು ಕೂಡ ಇದ್ದಾವೆ, ಎಲ್ಲ ಹಾಡುಗಳು ಕೂಡ ಬಿಗ್ ಹಿಟ್. ಸೈಕೋ ಸಿನಿಮಾ ಏನು ಹಿಟ್ ಆಗದಿದ್ರು ಕೂಡ ಆ ಹಾಡನ್ನು ಇವತ್ತಿಗೂ ಕೂಡ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆದಂಥ ಹಾಡುಗಳು. ಒಟ್ಟಾರೆಗೆ ಇಡೀ ಸಿನಿಮಾದ ಆಲ್ಬಮ್ಮೇ ಅದ್ಭುತ. ಅದರಲ್ಲಿ ಬಹಳ ಹಿಟ್ ಆಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ, ಈಗಲೂ ಕೂಡ ರಘು ದೀಕ್ಷಿತ್ ಅಂತ ಇದ್ದ ಹಾಗೆ ನಮಗೆ ಆ ಹಾಡೇ ನೆನಪಾಗುತ್ತೆ. ಈ ಹಾಡಿನ ಮೂಲಕ ರಘು ದೀಕ್ಷಿತ್ ಪ್ರಖ್ಯಾತಿಯನ್ನು ಪಡೆದುಕೊಳ್ತಾ ಇದ್ದ ಹಾಗೆ ಅವರಿಗೆ ಒಂದಷ್ಟು ಅವಕಾಶಗಳು ಓಪನ್ ಆಗೋದಕ್ಕೆ ಶುರುವಾಗುತ್ತೆ. ಆನಂತರ ಕ್ವಿಕ್ ಗನ್ ಮುರುಗನ್ ಎನ್ನುವಂಥ ಒಂದು ಹಿಂದಿ ಸಿನಿಮಾವನ್ನು ಕೂಡ ಮಾಡ್ತಾರೆ. ಆನಂತರ ನಟ ಸುದೀಪ್ ಅವರು ರಘು ದೀಕ್ಷಿತ್ ಅವರನ್ನ ಗುರುತಿಡ್ತಾರೆ. ಅವರು ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸುದೀಪ್ ಅವರದ್ದೇ ನಿರ್ದೇಶನದ ಸಿನಿಮಾದಲ್ಲಿ ರಘು ದೀಕ್ಷಿತ್ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾದ ಇಡೀ ಆಲ್ಬಮ್ ಕೂಡ ಬಿಗ್ ಹಿಟ್ ಆಗುತ್ತೆ. ಆಗ ಎಲ್ಲರೂ ಕೂಡ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಓ ರಘು ದೀಕ್ಷಿತ್ ಅವರಿಗೆ ಇನ್ನಂತೂ ಸಮಸ್ಯೆ ಆಗೋದಿಲ್ಲ, ಕನ್ನಡ ಸಿನಿಮಾಗಳಲ್ಲಿ ಅದ್ಭುತವಾದಂಥ ಅವಕಾಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ಆಸ್ ಎ ಸಿಂಗರ್ ಆಗಿ, ಆಸ್ ಎ ಕಂಪೋಸರ್ ಆಗಿ ಅವರಿಗೆ ಅದ್ಭುತವಾದಂಥ ವೇದಿಕೆಗಳು ಓಪನ್ ಆಗೋದಕ್ಕೆ ಶುರುವಾಗುತ್ತೆ ಅಂತ. ಆದರೆ ನಿರೀಕ್ಷೆ ಮಾಡಿದ ಹಾಗಾಗಲಿಲ್ಲ. ಸೈಕೋ ಬಿಗ್ ಹಿಟ್ ಆಗುತ್ತೆ ಕನ್ನಡದಲ್ಲಿ, ಜಸ್ಟ್ ಮಾತ್ ಮಾತಲ್ಲಿ ಬಿಗ್ ಹಿಟ್ ಆಗುತ್ತೆ. ಆದರೆ ರಘು ದೀಕ್ಷಿತ್ ಅವರನ್ನು ಮತ್ತೆ ಗುರುತಿಸಿದವರ ಸಂಖ್ಯೆ ಕಡಿಮೆ, ಮತ್ತೆ ವೇದಿಕೆಯನ್ನು ಒದಗಿಸಿಕೊಟ್ಟಂಥವರ ಸಂಖ್ಯೆ ಕಡಿಮೆ. ಎಲ್ಲೆಲ್ಲಿಂದನೋ ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಕರ್ಕೊಂಡು ಬರ್ತಾ ಇದ್ರು. ನಮ್ಮಲ್ಲಿ ಈಗಲೂ ಕೂಡ ಪಟ್ಟಿ ಮಾಡ್ತಾ ಹೋದರೆ ಮ್ಯೂಸಿಕ್ ಕಂಪೋಸರ್ಗಳು ಪೂರ್ತಿ ಹೊರಗಡೆಯವರೇ ಇರ್ತಾರೆ ನಮ್ಮಲ್ಲಿ. ಎಲ್ಲೆಲ್ಲಿಂದನೋ ಸಿಂಗರ್ಗಳನ್ನು ಕರ್ಕೊಂಡು ಬರ್ತಾ ಇದ್ರು. ಆದರೆ ನಮ್ಮದೇ ನೆಲದ ಅದ್ಭುತ ಪ್ರತಿಭೆ ಆಗಿರುವಂಥ ರಘು ದೀಕ್ಷಿತ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲೇ ಇಲ್ಲ. ಆನಂತರ ಕೋಟೆ ಎನ್ನುವಂಥ ಸಿನಿಮಾವನ್ನು ಮಾಡ್ತಾರೆ, ತಕ್ಕ ಮಟ್ಟಿಗೆ ಹೆಸರು ಮಾಡುತ್ತೆ. ಆನಂತರ ಹ್ಯಾಪಿ ನ್ಯೂ ಇಯರ್ ಸಿನಿಮಾದ ಪೂರ್ತಿ ಆಲ್ಬಮ್ ಮತ್ತೊಮ್ಮೆ ಸದ್ದು ಮಾಡುತ್ತೆ. ಆನಂತರ ಗಲ್ಲಿಬಾಯಿ ಹಿಂದಿಯಲ್ಲಿ ಒಂದು ಸಿನಿಮಾ ಮಾಡ್ತಾರೆ, ಗರುಡ ಅಂತ ಕನ್ನಡದಲ್ಲೂ ಮತ್ತೊಂದು ಸಿನಿಮಾ. ಆನಂತರ ಮತ್ತೆ ರಘು ದೀಕ್ಷಿತ್ಗೆ ಒಂದು ರೀತಿಯಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿನಿಮಾ ಅಂದರೆ ಲವ್ ಮಾಕ್ಟೈಲ್ ಸಿನಿಮಾ. ಲವ್ ಮಾಕ್ಟೈಲ್ ಸಿನಿಮಾದ ಹಾಡುಗಳು ಕೂಡ ಬಿಗ್ ಹಿಟ್ ಆಗುತ್ತೆ. ಸಿನಿಮಾ ಹಿಟ್ ಆಗೋದಕ್ಕೆ ಆ ಹಾಡುಗಳು ಕಾರಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆನಂತರ ಸಿನಿಮಾ ತಂಡದವರು ಹಾಗೆ ರಘು ದೀಕ್ಷಿತ್ ನಡುವಿನ ಜಟಾಪಟಿ ನಡುವೆ ಲವ್ ಮಾಕ್ಟೈಲ್ ಟೂಗೆ ರಘು ದೀಕ್ಷಿತ್ ಕಾಣಿಸ್ಕೊಳ್ಳಿಲ್ಲ. ಆನಂತರ ಮತ್ತೊಮ್ಮೆ ಅವರು ನಿನ್ನ ಸನಿಹಕ್ಕೆ ಸಿನಿಮಾ ಮೂಲಕ ಸಿಕ್ಸ್ ಹೊಡೆದ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಲೆಕ್ಕ ಹಾಕಿದ್ರೆ ಕನ್ನಡದಲ್ಲಿಯೇ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಒಂದು ಐದಾರು ಸಿನಿಮಾಗಳು ಮಾತ್ರ ಕಾಣ್ತವೆ. ಐದಾರಕ್ಕಿಂತ ಹೆಚ್ಚಿನ ಸಿನಿಮಾಗಳು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ. ಇನ್ನು ಅದರ ಹೊರತಾಗಿ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಹಾಡು ಹೇಳಿದ್ದಾರೆ. ಪ್ರಥಮ ಬಾರಿಗೆ ಹಾಡಿದ್ದು ಮಿಂಚಿನ ಓಟ ಸಿನಿಮಾದ ಹೇ ಪ್ರೇಮಿ ಓ ಗೆಳೆಯ ಎನ್ನುವಂಥ ಒಂದು ಸಾಂಗು, ಟೋನಿ ಸಿನಿಮಾದ ನಾವು ಕೂಗುವ ಕೂಗು ಎನ್ನುವಂಥ ಒಂದು ಸಾಂಗ್ ಇದೆ. ಯಾರಾದರೂ ಆ ಸಾಂಗನ್ನು ಇನ್ನೂ ಕೂಡ ಕೇಳಿಲ್ಲ ಅಂತಾದರೆ ಬಹಳ ಅದ್ಭುತವಾದಂಥ ಹಾಡು, ಅದರ ಹಾಡಿಗೆ ಪ್ರಸಿದ್ಧಿ ಸಿಕ್ಕಿಲ್ಲ. ನೀವೀಗಲೇ ಯೂಟ್ಯೂಬ್ಗೆ ಹೋಗಿ ಟೋನಿ ಸಿನಿಮಾದ ರಘು ದೀಕ್ಷಿತ್ ಸಾಂಗ್ ಅಂತೇಳಿ ಸರ್ಚ್ ಮಾಡಿ, ಅದ್ಭುತವಾದಂಥ ಸಾಂಗ್ ಬರುತ್ತೆ. ಅದನ್ನು ಕೇಳಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಟೋನಿ ಸಿನಿಮಾದ ಹಾಡು, ಹಾಗೆ ತೆಲುಗಿನಲ್ಲಿ ಸನ್ಯಾ ಸತ್ಯಮೂರ್ತಿ, ಶ್ರೀಮಂತುಡು, ನಾನಕ್ಕು ಪ್ರೇಮತೋ ಅದರಲ್ಲಿ, ತೊಲಿ ಪ್ರೇಮದಲ್ಲಿ, ಈ ರೀತಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಸ್ ಎ ಸಿಂಗರ್ ಆಗಿಯೂ ಕೂಡ ತಮ್ಮಂತಾವು ಗುರುತಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಈ ಸ್ಟೋರಿಯ ಉದ್ದೇಶ ಏನಪ್ಪಾ ಅಂದರೆ, ನೋಡಿ ರಘು ದೀಕ್ಷಿತ್ ಅವರಲ್ಲಿ ಅದ್ಭುತವಾದಂಥ ಪ್ರತಿಭೆ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಅಂದ್ಕೊಂಡಷ್ಟು ಅವಕಾಶಗಳು ಅವರಿಗೆ ಸಿಗಲೇ ಇಲ್ಲ. ಅಂದ್ಕೊಂಡ ರೀತಿಯಲ್ಲಿ ಅವರಿಗೆ ವೇದಿಕೆಯನ್ನು ಕಲ್ಪಿಸುವಂಥ ಕೆಲಸವನ್ನು, ಪ್ರೋತ್ಸಾಹಿಸುವಂಥ ಕೆಲಸವನ್ನು, ಬೆನ್ನು ತಟ್ಟುವಂಥ ಕೆಲಸವನ್ನು ಯಾರೂ ಕೂಡ ಮಾಡಲಿಲ್ಲ. ಆರಂಭದಲ್ಲಿ ರಘು ದೀಕ್ಷಿತ್ ಅವರ ಮೇಲೆ ಇದ್ದಂಥ ಒಂದು ಅಪವಾದ ಏನಪ್ಪ ಅಂದರೆ, ಅವರು ಮ್ಯೂಸಿಕ್ ಕಂಪೋಸ್ ಮಾಡುವಂಥ ಸಿನಿಮಾಗಳಿಗೆ ಪೂರ್ತಿ ಅವರೇ ಹಾಡು ಹೇಳ್ತಾರೆ ಎನ್ನುವಂಥ ಒಂದು ಅಪವಾದ ಇತ್ತು. ಅದರಿಂದಲೂ ಕೂಡ ರಘು ದೀಕ್ಷಿತ್ ಹೊರಗಡೆ ಬರಬೇಕು ಅಂತೇಳಿ ಬೇರೆ ಬೇರೆ ಸಿಂಗರ್ಸ್ಗಳಿಂದಲೂ ಕೂಡ ಹಾಡಿಸುವಂಥ ಕೆಲಸವನ್ನು ಮಾಡಿದರು. ಆದರೂ ಅವರಿಗೆ ಅವಕಾಶಗಳು ಸಿಗಲಿಲ್ಲ. ಈಗಲೂ ಕೂಡ ಅವರಿಗೆ ಅವಕಾಶ ಇಲ್ಲ. ಅವರ ಸಿನಿಮಾ ಮುಂದಿನ ಲಿಸ್ಟನ್ನು ನಾವು ನೋಡ್ತಾ ಹೋದರೆ ಯಾವ ಸಿನಿಮಾವೂ ಕೂಡ ಅವರ ಬಳಿ ಇದ್ದ ಹಾಗೆಯೂ ಕೂಡ ಕಾಣಿಸ್ತಾ ಇಲ್ಲ. ಸಾಕಷ್ಟು ಸಂದರ್ಶನಗಳಲ್ಲೂ ಕೂಡ ರಘು ದೀಕ್ಷಿತ್ ಇದನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಅವರ ವೈಯಕ್ತಿಕ ಬದುಕು ಅಂತ ಬರೋದಾದರೆ, ಬಹಳ ಅದ್ಭುತವಾದಂಥ ವೈಯಕ್ತಿಕ ಜೀವನ ಅವ್ರದ್ದು. ಆರಂಭದಲ್ಲಿ ದಾಂಪತ್ಯ ಜೀವನ, 2005 ಮಯೂರಿ ಉಪಾಧ್ಯಾಯ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಮಯೂರಿ ಉಪಾಧ್ಯಾಯ ಮೂಲತಃ ಉಡುಪಿಯವರು, ಆದರೆ ಅವರು ಬಾಲಿವುಡ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಕೋರಿಯೋಗ್ರಾಫರ್ ಆಗಿ ಹೆಸರನ್ನು ಮಾಡ್ತಾರೆ. ಅವರ ಬಗ್ಗೆ ಯಾವುದೇ ಮಾತೇ ಇಲ್ಲ ಬಿಡಿ, ಅವರ ಪ್ರತಿಭೆಯ ಬಗ್ಗೆ. ಅದ್ಭುತವಾದಂಥ ಕೋರಿಯೋಗ್ರಾಫರ್, ಕನ್ನಡದಲ್ಲೂ ಕೂಡ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿಯೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. 2005 ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದರು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು, ಆದರೆ ಅದರ ನಡುವೆ ಏನು ಭಿನ್ನಾಭಿಪ್ರಾಯ ಬಂತೋ, ಬಿರುಕು ಬಂತೋ ಗೊತ್ತಿಲ್ಲ. ಸುದೀರ್ಘವಾದಂಥ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬೀಳುತ್ತೆ. 2019 ಇಬ್ಬರು ಕೂಡ ವಿಚ್ಛೇದನವನ್ನು ಕೂಡ ತೆಗೆದುಕೊಳ್ತಾರೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ಕೂಡ ಡಿವೋರ್ಸ್ ತೆಗೆದುಕೊಳ್ತಾರೆ. ಇದರ ನಡುವೆ ರಘು ದೀಕ್ಷಿತ್ ವಿರುದ್ಧ ಮೀಟೂ ಆರೋಪವೂ ಕೂಡ ಕೇಳಿಬಂದಿತ್ತು. ಚಿನ್ಮಯಿ ಎನ್ನುವಂಥ ಸಿಂಗರ್ ಒಬ್ಬರು ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಘು ದೀಕ್ಷಿತ್ ಕೂಡ ಸ್ಪಷ್ಟನೆ ಕೊಡ್ತಾರೆ. ಆರೋಪ ಮಾಡಿದಂಥ ಸಿಂಗರ್ ಪರವಾಗಿಯೇ ಮಯೂರಿ ಉಪಾಧ್ಯಾಯ ನಿಂತ್ಕೊಳ್ತಾರೆ, ರಘು ದೀಕ್ಷಿತ್ ಅವರ ಪತ್ನಿ ನಿಂತ್ಕೊಳ್ತಾರೆ. ಅವರಿಬ್ಬರ ನಡುವೆ ಯಾವ ರೀತಿ ಭಿನ್ನಾಭಿಪ್ರಾಯ ಬಂತೇನೋ ಗೊತ್ತಿಲ್ಲ. ರಘು ದೀಕ್ಷಿತ್ ಅವರು ದೊಡ್ಡ ಹೆಸರು ಮಾಡೋದಕ್ಕೆ ಮಯೂರಿ
ಉಪಾಧ್ಯಾಯ ಅವರ ಕೊಡುಗೆಯೂ ಕೂಡ ಸಾಕಷ್ಟು ಇದೆ. ಮಯೂರ್ ಉಪಾಧ್ಯಾಯ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು, ಎಲ್ಲ ರೀತಿಯಲ್ಲೂ ಕೂಡ ಸಾಥನ್ನು ಕೊಡ್ತಾ ಇದ್ರು. ತುಂಬಾ ಸುದೀರ್ಘವಾದಂತಹ ದಾಂಪತ್ಯ ಜೀವನ, 13-14 ವರ್ಷದ ದಾಂಪತ್ಯ ಜೀವನ. ಆದ್ರೆ ಅವ್ರ ನಡುವೆ ಏನಾಯ್ತು ಗೊತ್ತಿಲ್ಲ, ಅವರಿಬ್ರು ಕೂಡ ಬೇರೆ ಬೇರೆ ಆದ್ರು. ಒಟ್ಟಾರಾಗಿ ನಾನು ಹೇಳ್ತಾ ಇರೋದು, ರಘು ದೀಕ್ಷಿತ್ ಅದ್ಭುತವಾದಂತಹ ಪ್ರತಿಭೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ಯಾಕೆ ಕನ್ನಡಿಗರು ಅಥವಾ ಕನ್ನಡದ ನಿರ್ದೇಶಕರು ನಿರ್ಮಾಪಕರು ಅವ್ರನ್ನ ಸರಿಯಾಗಿ ಬಳಸ್ಕೊಳ್ತಿಲ್ವೋ ಗೊತ್ತಾಗ್ತಿಲ್ಲ. ಎಲ್ಲೆಲ್ಲಿಂದನೋ ಕರ್ಕೊಂಡು ಬರೋ ಬದಲು ನಮ್ಮ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಟ್ರೆ ಕನ್ನಡತನ ಅನ್ನೋದು ಇನ್ನಷ್ಟು ಹೊರಗಡೆ ಬರೋದಕ್ಕೆ ಕಾರಣ ಆಗುತ್ತೆ. ಬಂಧುಗಳೇ,